ನೀವೇನಾದರೂ ಸ್ಥೂಲಕಾಯದವರಾಗಿದ್ದು ನಿಮ್ಮ ವೆಯ್ಟನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ. ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಸುಲಭ, ಅದೇ ರೀತಿಯಲ್ಲಿ ತುಂಬ ಎಫೆಕ್ಟಿವ್ ಆಗಿರುವಂಥದ್ದು. ಇದನ್ನು ಟ್ರೈ ಮಾಡಿ ಖಂಡಿತವಾಗಿ ನೀವು ಒಂದೇ ತಿಂಗಳಲ್ಲಿ ಮಿನಿಮಮ್ 5 ಕೆಜಿ ವೆಯ್ಟನ್ನು ನೀವು ಕಮ್ಮಿ ಮಾಡ್ಕೋಬೋದು. ವಿಡಿಯೋ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ರಿಗೂ, ಅಮಿಸ್ ಲೈಫ್ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ವೆಯ್ಟ್ ಲಾಸ್ಗೆ ಒಂದು ಅದ್ಭುತವಾದ ಹೋಮ್ ರೆಮಿಡಿನ ನಾನಿವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ. ನೀವು ಈಗಾಗಲೇ ಹಲವಾರು ಹೋಮ್ ರೆಮಿಡೀಸ್ನ ನೋಡಿರ್ಬೋದು, ಆದರೆ ಈಗ ನಾನು ಹೇಳ್ತಿರುವಂತಹ ಈ ಹೋಮ್ ರೆಮಿಡಿ ಇದೆಯಲ್ಲ, ಅದು ಸ್ಥೂಲಕಾಯದವರಿಗೆ ತುಂಬ ಉತ್ತಮವಾಗಿ ಕೆಲಸ ಮಾಡುವಂತಹದ್ದು. ನಾನು ಈ ವೆಯ್ಟ್ ಲಾಸ್ ಹೋಮ್ ರೆಮಿಡಿಗೆ ಮುಖ್ಯವಾಗಿ ಉಪಯೋಗಿಸ್ತಿರುವಂಥದ್ದು ಶುಂಠಿ. ಈ ಶುಂಠಿ ಇದೆಯಲ್ಲ, ಇದರಲ್ಲಿ ನಿಮ್ಮ ದೇಹದಲ್ಲಿರುವಂತಹ ಕ್ಯಾಲೋರೀಸ್ನ ಕಮ್ಮಿ ಮಾಡಲಿಕ್ಕೆ ಏನ್ಬೇಕೋ ಆ ಅಂಶ ಇದೆ. ನಿಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್ನ ಇದು ಕಂಟ್ರೋಲ್ ಮಾಡ್ತದೆ, ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡ್ತದೆ, ಅದ್ರ ಜೊತೆಯಲ್ಲಿ ಬ್ಲಡ್ ಶುಗರ್ ಅಂದರೆ ನಿಮ್ಮ ಡಯಾಬಿಟೀಸ್ ಇದ್ದರೆ ಡಯಾಬಿಟೀಸ್ನ ಕೂಡ ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಒಂದು 3-4 ಸಮಸ್ಯೆಗೆ ಒಂದು ಮನೆ ಮದ್ದು ಅಂತ ತಿಳ್ಕೊಂಡು ಕೂಡ ಹೇಳ್ಬೋದು. ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ. ನೀವೊಂದು 1/4 ಇಂಚು ಶುಂಠಿನ ತಗೊಂಡು ಅದರ ಸಿಪ್ಪೆನ ತೆಗೆದು ಬಿಡಿ, ಸಿಪ್ಪೆ ಬೇಕಿಲ್ಲ. ನಾನು 1/4 ಇಂಚು ಶುಂಠಿನ ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ. ಇದನ್ನು ಮೊದಲಿಗೆ ನಾವು ಗುದ್ದಿ ಪುಡಿ ಮಾಡ್ಕೋಬೇಕು. ನೋಡಿ, ಶುಂಠಿಯನ್ನು ನಾನು ಈ ರೀತಿಯಲ್ಲಿ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ನಂತರ ಈ ಗುದ್ದು ಇಟ್ಕೊಂಡಿರುವಂಥ ಶುಂಠಿನ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಕುದಿಸಬೇಕು. ಆ ಸಮಯದಲ್ಲಿ ಇದರಲ್ಲಿರುವಂತಹ ಶುಂಠಿಯಲ್ಲಿರುವಂತಹ ಔಷಧೀಯ ಅಂಶ ಸಂಪೂರ್ಣವಾಗಿ ಬಿಡ್ತದೆ. ಇದು ಕುದಿತಾ ಇದೆ, ಕುದಿತಾ ಇರುವಾಗ ಮಧ್ಯೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಿ. 3-4 ನಿಮಿಷ ನೀವು ಇದನ್ನ ಕುದಿಸ್ಕೊಂಡ್ರೆ ಸಾಕಾಗ್ತದೆ. 4 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೇನೆ. ಈಗ ಇದನ್ನು ಬಂದ್ ಮಾಡ್ತಾ ಇದೆ, ಬಂದ್ ಮಾಡಿ ಇದು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು. ಇದು ಸಂಪೂರ್ಣವಾಗಿ ಈಗ ತಣ್ಣಗಾಗಿದೆ. ಇದನ್ನು ಒಂದು ಗ್ಲಾಸಿಗೆ ನಾನು ಸೋಸ್ಕೋತಾ ಇದ್ದೇನೆ. ನಾನೊಂದು ಗ್ಲಾಸಿಗೆ ಈಗ ಸೋಸ್ಕೊಂಡಿದ್ದೇನೆ. ಈಗ ಇದಕ್ಕೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯಂಟ್ ಆ್ಯಡ್ ಮಾಡಲಿಕ್ಕಿದೆ, ಅದೇನು ಅಂತ ಹೇಳಿದರೆ ಜೇನುತುಪ್ಪ. ನೀವು 1 ಸ್ಪೂನಷ್ಟು ಜೇನುತುಪ್ಪನ ಇದಕ್ಕೆ ಹಾಕ್ಕೊಳ್ಳಿ. ನೀವು ಜೇನುತುಪ್ಪ ಯಾವಾಗಲೂ ಈ ನೀರು ಸಂಪೂರ್ಣ ತಣ್ಣಗೆ ಆದಮೇಲೆ ಹಾಕ್ಕೊಳ್ಬೇಕು, ಯಾಕಂದ್ರೆ ಬಿಸಿ ಪದಾರ್ಥಕ್ಕೆ ನಾವು ಜೇನುತುಪ್ಪ ಹಾಕಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ತಣ್ಣಗಾದಮೇಲೇ ನಾವು ಈ ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಿದ್ದರೆ ಲಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು, ಜಾಸ್ತಿ ಬೇಡ, ಒಂದು 1/2 ಲಿಂಬೆಹಣ್ಣಿನ ರಸ ಬೇಕಾದ್ರೂ ನಾವು ಸೇರಿಸ್ಕೋಬೋದು, ಇಲ್ಲ ಹಾಗೆ ಬೇಕಾದ್ರೂ ನಾವು ಇದನ್ನ ಉಪಯೋಗಿಸ್ಬೋದು. ನೋಡಿದ್ರಲ್ಲ, ವೆಯ್ಟ್ ಲಾಸ್ಗೆ ಒಂದು ರೆಮಿಡಿ ರೆಡಿಯಾಗಿದೆ. ಇದರಲ್ಲಿ ನಾವು ಉಪಯೋಗಿಸಿರುವಂತಹ ಜೇನುತುಪ್ಪ ಕೂಡ ಅಷ್ಟೇ ನಿಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ತುಂಬ ಸಹಕಾರಿ. ಅದರ ಜೊತೆಯಲ್ಲಿ ನೀವು ಲಿಂಬೆಹಣ್ಣಿನ ರಸ ಹಾಕಿದ್ರು ಕೂಡ ಅಷ್ಟೇ, ಅದು ಕೂಡ ಅಷ್ಟೇ ನಿಮ್ಮ ವೆಯ್ಟನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ನೀವು ಏನು ಮಾಡಬೇಕು ಅಂದರೆ ಈ ರೀತಿ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಥರ ಮಾಡ್ಕೊಂಡು ಕುಡೀರಿ. ಈ ಥರ ಕುಡಿತಾ ಬಂದರೆ ಕೇವಲ 1 ತಿಂಗಳೊಳಗಡೆ ಅಟ್ಲೀಸ್ಟ್ ನಿಮ್ಗೆ ಒಂದು 4-5 ಕೆಜಿವರೆಗೆ ವೆಯ್ಟ್ ಡೌನ್ ಆಗ್ತದೆ. ಇನ್ನೊಂದು ಹೇಳ್ತೇನೆ, ಬೇಕಿದ್ರೆ ನೀವು ಸಾಯಂಕಾಲ ಕೂಡ ಮಾಡ್ಕೋಬೋದು, ದೊಡ್ಡವರಾದ್ರೆ ಮಾತ್ರ ಈ ದಿನಕ್ಕೆ 2 ಸರಿ ಬೇಕಾದ್ರೆ ಇದನ್ನು ಮಾಡ್ಕೊಂಡು ಕುಡಿಬೋದು. ಇದನ್ನು ಚಿಕ್ಕ ಮಕ್ಕಳಿಗೆಲ್ಲ ಕೊಡಬೇಕಾಗಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು ಅವ್ರು ನ್ಯಾಚುರಲ್ಲಾಗಿ ವೆಯ್ಟ್ ಲಾಸ್ ಮಾಡ್ಕೊತಾರೆ. ಚಿಕ್ಕ ಮಕ್ಕಳನ್ನು ಬೇಕಿಲ್ಲ ಅಂದರೆ ಅವ್ರು ಬೇರೆ ಆ್ಯಕ್ಟಿವಿಟೀಸ್ನಲ್ಲೇ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಇದು ನಾನು ಹೇಳ್ತಿರೋದು ದೊಡ್ಡವರಿಗೆ. ನಿಮ್ಮ ದೇಹ ತೂಕವನ್ನು ಕಮ್ಮಿ ಮಾಡಲಿಕ್ಕೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ. ನೀವು ಇದನ್ನ ಉಪಯೋಗಿಸೋದ್ರಿಂದ ಅಟ್ಲೀಸ್ಟ್ ನೀವು ಒಂದೇ ತಿಂಗಳಲ್ಲಿ 4-5 ಕೆಜಿವರೆಗೆ ವೆಯ್ಟನ್ನು ಡೌನ್ ಮಾಡ್ಕೋಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.